ಶಿಕ್ಷಕರಿಲ್ಲದೆ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಜೀವನ ಕುಂಠಿತ ಆಗುತ್ತದೆ ಎಂಬ ಉದ್ದೇಶದಿಂದ ಭೀಮಾ ಆರ್ಮಿ ಸಂಘಟನೆಯಿಂದ ಶಿಕ್ಷಕರಿಗಾಗಿ ಪ್ರತಿಭಟನೆ ಮಾಡಿದ ಘಟನೆ ಬೀದರ್ ಜಿಲ್ಲೆಯಲ್ಲಿ ನಡೆದಿದೆ. ಹೌದು, ಬೀದರ್ ಜಿಲ್ಲೆಯ ಚಿಟಗುಪ್ಪ ತಾಲೂಕಿನ ಚಾಂಗಲೇರ ಸರ್ಕಾರಿ ಪ್ರೌಢಶಾಲೆ ಕನ್ನಡ ಮತ್ತು ಉರ್ದು ಮಾಧ್ಯಮ ಶಾಲೆಯಲ್ಲಿ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ಶಿಕ್ಷಕರು ಇಲ್ಲದಿರುವುದರಿಂದ ಭೀಮಾ ಆರ್ಮಿ ಸಂಘಟನೆಯಿಂದ ವಿದ್ಯಾರ್ಥಿಗಳೊಂದಿಗೆ ಜೈಕಾರ ಹಾಕುತ್ತಾ ಈ ಮೂಲಕ ಶಿಕ್ಷಣ ಕ್ಷೇತ್ರ ಅಧಿಕಾರಿಗಳು ಬರುವಂತೆ ಕೂಗುತ್ತಾ ಪ್ರತಿಭಟನೆಯನ್ನು ನಡೆಸಲಾಗಿದೆ. ಕೂಡಲೇ ಶಿಕ್ಷಣ ಕ್ಷೇತ್ರ ಅಧಿಕಾರಿಗಳು ಬಂದು ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ ಕೆಲ ವಿಷಯ ಬೋಧಕರ ಕೊರತೆ ಅಲ್ಲಿಯೇ ಬಗೆಹರಿಸಿ ಈ ರೀತಿಯಾಗಿ ಮಾತನಾಡಿದರು. ಬೆಂಗಳೂರಿನಲ್ಲಿ ನಡೆಯುತ್ತಿರತಕ್ಕಂತ ಶೈಕ್ಷಣಿಕ ವರ್ಷದ ವಿದ್ಯಾರ್ಥಿಗಳ ಒಂದು ಅಹಿತಕರ ಘಟನೆಗಳ ಬಗ್ಗೆ ನಮ್ಮ ಬೀದರ್ ಜಿಲ್ಲೆ ಮತ್ತು ಹುಮನಾಬಾದ್ ತಾಲೂಕಿನ ಭೀಮಾ ಆರ್ಮಿ ಒಂದು ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಈ ಸರ್ಕಾರಿ ಪ್ರೌಢಶಾಲೆ ಚಾಂಗ್ಲೇರದಲ್ಲಿ ಇಂದು ನಮ್ಮನ್ನು ಆಹ್ವಾನಿಸಿ ಈ ಶಾಲೆಯಲ್ಲಿರ್ತಕ್ಕಂಥ ಹಲವಾರು ವಿಷಯ ಶಿಕ್ಷಕರ ಒಂದು ಕೊರತೆ ಮತ್ತು ಅನೇಕ ಅನೇಕ ರೀತಿಯಾದಂಥ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಶಾಲಾ ಮುಖ್ಯೋಪಾಧ್ಯಾಯರು ನಮ್ಮನ್ನು ಇಲ್ಲಿ ಸಾದರಪಡಿಸಿದರು. ಸಮಾಜ ವಿಜ್ಞಾನ ಶಿಕ್ಷಕರ ಹುದ್ದೆ ಖಾಲಿ ಇರುವ ಪ್ರಯುಕ್ತ ಆ ಹುದ್ದೆಯ ಪಾಠ ಬೋಧನೆ ಮಾಡ್ತಿರ್ತಕ್ಕಂಥ ಜವಾಬ್ದಾರಿಯನ್ನು ಸರ್ಕಾರಿ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಸುಗಂಧ ಅವರಿಗೆ ಸಮಾಜ ವಿಜ್ಞಾನ ಬೋಧನೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದ್ದೇನೆ. ಅದರ ಜೊತೆಗೆ 3 ದಿನಗಳವರೆಗೆ ಸ್ಥಳೀಯ ಶಾಲೆ ಹಿರಿಯ ಪ್ರಾಥಮಿಕ ಶಾಲೆಯಿಂದ ಹಿಂದಿ ವಿಷಯ ಶಿಕ್ಷಕರನ್ನು ಇಲ್ಲಿ ಆಂತರಿಕ ವ್ಯವಸ್ಥೆ ಮಾಡಲಾಗಿದೆ. ಉರ್ದು ಮಾಧ್ಯಮದ ಬೋಧಕರಾಗಿರ್ತಕ್ಕಂಥ ಉರ್ದು ಭಾಷೆಯ ಶಿಕ್ಷಕರು ಮತ್ತು ಗಣಿತ ಶಿಕ್ಷಕರು ಮತ್ತು ಸಮಾಜ ವಿಜ್ಞಾನ ಶಿಕ್ಷಕರು ವರ್ಗಾವಣೆ ಪ್ರಯುಕ್ತ ಆ ಹುದ್ದೆಗಳನ್ನು ಅತಿಥಿ ಶಿಕ್ಷಕರ ಸಮ್ಮುಖದಲ್ಲಿ ನೇಮಕ ಮಾಡಿಕೊಳ್ಳಲಾಗಿದೆ. ನಂತರ ಭೀಮಾ ಆರ್ಮಿ ಜಿಲ್ಲಾ ಘಟಕದ ಉಪಾಧ್ಯಕ್ಷ ಗೌತಮ ಬಗದಲಕರ್ ಇದೇ ವೇಳೆ ಮಾತನಾಡಿದ್ದು, ಅಧಿಕಾರಿಗಳು ಸಮಸ್ಯೆ ಬಗೆಹರಿಸುವುದಾಗಿ ಹೇಳಿದ್ದಾರೆ, ಕಾದು ನೋಡಬೇಕು, ಇಲ್ಲವಾದಲ್ಲಿ ಮುಂದಿನ ನಡೆಯ ಬಗ್ಗೆ ಈ ರೀತಿಯಾಗಿ ಎಚ್ಚರಿಸಿದರು. ಈ ಸರ್ಕಾರಿ ಪ್ರೌಢಶಾಲೆ ಚಂಗರ ಗ್ರಾಮದಲ್ಲಿ ನಾವು ಬಂದಾಗ ಸಂವಿಧಾನ ಜಾಗೃತಿ ಕಾರ್ಯಕ್ರಮ ಮಾಡುತ್ತಿದ್ದಾಗ ವಿದ್ಯಾರ್ಥಿನಿಯರು ಮತ್ತು ವಿದ್ಯಾರ್ಥಿಗಳು ಬಂದು ನಮ್ಮ ಶಿಕ್ಷಕರ ಕೊರತೆ ಇದೆ ಅಂದಾಗ ನಾವು ಬಿ ಓ ಮತ್ತು ಮುಖ್ಯ ಗುರುಗಳಿಗೆಲ್ಲ ತಿಳಿಸಿದೆವು ಸರ್. ತಿಳಿಸಿದಾಗ ಶಿಕ್ಷಕರು ನೇಮಕ ಮಾಡಿದೆ ಅಂತ ಇವಾಗ ನಮಗೆ ಆಶ್ವಾಸನೆ ಕೊಟ್ಟರೆ, ಒಂದು ವೇಳೆ ಮುಂದಿನ 3 ದಿನದಲ್ಲಿ ಮಾಡಲು ಹೋದ್ರೆ ಮುಂದೆ ಬರ್ತಕ್ಕಂಥ ದಿನದಲ್ಲಿ ನಾವೇನಾದಂತಂದ್ರೆ ಬಿ ಓ ಆಫೀಸ್ ಮತ್ತು ಡಿ ಡಿ ಪಿ ಆಫೀಸ್ಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡ್ತೇವೆ ಅಂಥೇಳಿ ಈ ಮಾಧ್ಯಮಗಳನ್ನು ತಿಳಿಸ್ತೀವಿ. ಹಾಗೆಯೇ ತಮ್ಮ ಊರಿನ ಶಾಲೆಯ ಬಗ್ಗೆ ಕಾಳಜಿ ವಹಿಸಿ ಪ್ರತಿಭಟನೆ ಮಾಡಿದ ಎಲ್ಲ ಭೀಮಾ ಆರ್ಮಿ ಪದಾಧಿಕಾರಿಗಳಿಗೆ ವೀರಶೆಟ್ಟಿ ಧನಗರ್ ಧನ್ಯವಾದವನ್ನು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಭೀಮಾ ಆರ್ಮಿ ತಾಲೂಕು ಅಧ್ಯಕ್ಷ ಶ್ರೀಕಾಂತ ಫೂಲೆ, ಗ್ರಾಮ ಘಟಕ ಅಧ್ಯಕ್ಷ ಮಿಥುನ್ ವರ್ಮಾ, ಉಪಾಧ್ಯಕ್ಷ ಸುಲೇಪೇಟಕರ್ ಸೇರಿ ಭೀಮಾ ಆರ್ಮಿ ಸಂಘಟನೆಯ ಅನೇಕ ಸದಸ್ಯರು ಕೂಡ ಇದೇ ವೇಳೆ ಸಾಥ್ ನೀಡಿದ್ದಾರೆ. ನಮ್ಮ ಶಾಲೆ ಸಮಸ್ಯೆ ಇರುತ್ತು ಒಳ್ಳೆ ರೀತಿಯಿಂದ ವ್ಯವಸ್ಥೆ ಮಾಡಿಕೊಟ್ಟರ ಗೌತಮ್ ಬಗ್ಲಕರ್ ಅವರು, ಮಿಥುನ್ ಸರು, ರಾಹುಲ್ ಸರ್ ಅವರು ಎಲ್ಲರೂ ಒಳ್ಳೆ ರೀತಿ, ಹರ್ಷಿತ್ ಅವರು, ಫುಲೆ ಸರ್ ಅವರು ಒಳ್ಳೆ ರೀತಿ ಒಂದು ಹೋರಾಟ ಬಾಬಾ ಸಾಹೇಬ್ ಆದರ್ಶಗಳು ನಿಜವಾಗಿ ಇವತ್ತು 70 ವರ್ಷದ ಚಾಂಗ್ಲೇರ್ ಗ್ರಾಮ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಅವ್ರಿಗೆ ವಿಶೇಷವಾಗಿ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಬ್ಯೂರೋ ರಿಪೋರ್ಟ್, ಸಜೀಶ್ ಲಂಬೂನೋರ್, ಭಾರತ್ ವೈಭವ್ ನ್ಯೂಸ್, ಚಿಟಗುಪ್ಪ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.